ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೂ ಕೂಡ ಕೆಲವೊಂದಿಷ್ಟು ಟಫ್ ರೂಲ್ಸ್ ಅನ್ನು ಜಾರಿಗೆ ತಂದಿದೆ. ಆದರೂ ಕೂಡ ಜನ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. ಕೊರೋನಾ ಹೆಚ್ಚಾದರೂ ಜನ ಡೋಂಟ್ ಕೇರ್. ಚಿಕ್ಕಪೇಟೆ ಸಂಡೇ ಬಜಾರ್ ನಲ್ಲಿ ಜನವೋ ಜನ ಆದೃಶ್ಯವನ್ನ ನೋಡ್ತಾ ಇದ್ದೀರಿ. ಟಫ್ ರೂಲ್ಸ್ ಇದ್ದರೂ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲವೇ ಇಲ್ಲ. ಭಾನುವಾರ ಶಾಪಿಂಗ್ ನಲ್ಲಿ ಮುಗಿಬಿದ್ದಿದ್ದಾರೆ ಜನರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿದ್ಯಾ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ವಿವರಿಸುತ್ತಾರೆ ನೋಡಿ. ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಟಫ್ ರೂಲ್ಸ್ ಗಳನ್ನು ಜಾರಿ ಮಾಡಿರುವಂತದ್ದು. ಜನಸಾಮಾನ್ಯರು ಎಲ್ಲಿ ಜನಜಂಗುಳಿಯಿಂದ ಕೂಡಿರುತ್ತೆ ಆ ಪ್ರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತ ರೂಲ್ಸ್ ಅನ್ನು ಕೂಡ ಸರ್ಕಾರ ಜಾರಿ ಮಾಡಿದ್ರೂ ಕೆಲವೊಂದು ಕಡೆ ಜನರು ನಮಗೂ ಕೂಡ ನಮಗೂ ಮತ್ತು ಸರ್ಕಾರ ಹೇಳುವಂತ ಟಫ್ ರೂಲ್ಸ್ ಗೆ ಸಂಬಂಧನೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಡೆಕೊಳ್ಳುವಂತದ್ದು. ಸದ್ಯ ನಾನೀಗ ಚಿಕ್ಕಪೇಟೆಯ ಸಂಡೇ ಬಜಾರ್ ನ ಚಿತ್ರಣವನ್ನ ತೋರಿಸ್ತಾ ಇದೀನಿ. ಸಂಡೇ ಬಜಾರ್ ಅಲ್ಲಿ ನೋಡಬಹುದು ಸಾಕಷ್ಟು ಜನಜಂಗುಳಿಯಿಂದ ಕೂಡಿರುವಂತದ್ದು. ಕೇವಲ ಕೊರೋನಾ ಇದೆಯಾ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಅನುಮಾನ ಕಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾಮಾಜಿಕ ಅಂತರ ಇಲ್ಲದೆ ಕೆಲವೊಬ್ಬರು ಮಾಸ್ಕ್ ಗಳನ್ನು ಕೂಡ ಧರಿಸದೆ ಓಡಾಟವನ್ನ ನಡೆಸಿರುವಂತದ್ದನ್ನು ನೀವು ನೋಡಬಹುದು. ವ್ಯಾಪಾರದಲ್ಲಿ ಮಗ್ನರಾಗಿದ್ದಾರೆ ಹೊರತು ಯಾರಿಗೂ ಕೂಡ ಕೊರೋನಾ ಇದೆ ಅನ್ನುವಂತ ಭಯ ಯಾರಿಗೂ ಇಲ್ಲ ಅನ್ನುವಂತದ್ದು ಈ ನಿಟ್ಟಿನಲ್ಲಿ ಕಾಣ್ತಾ ಇರುವಂತದ್ದು ನೀವು ನೋಡಬಹುದು. ಸಾಕಷ್ಟು ಜನ ಯಾರೋ ಅಲ್ಲಲ್ಲಿ ಒಬ್ಬೊಬ್ಬರು ಮಾತ್ರ ಮಾಸ್ಕ್ ಗಳನ್ನು ಧರಿಸಿ ಓಡಾಟವನ್ನ ನಡೆಸ್ತಾ ಇರುವಂತದ್ದು. ಆದ್ರೆ ಕೆಲವೊಬ್ಬರು ನಾಮಕಾವಸ್ಥೆಗೆ ಮಾಸ್ಕ್ ಗಳನ್ನು ಧರಿಸಿರುವಂತದ್ದು, ಮೂಗಿಂದ ಕೆಳಗಡೆ ಮಾಸ್ಕ್ ಗಳನ್ನು ಹಾಕುವಂತದ್ದು ಇರಬಹುದು, ಜೊತೆಗೆ ತಮ್ಮ ಗಡ್ಡಕ್ಕೆ ಮಾಸ್ಕ್ ಅನ್ನು ಹಾಕುವಂತದ್ದು ಇರಬಹುದು. ಕೆಲವೊಂದು ಕಡೆ ಕ್ಯಾಮೆರಾ ಕಂಡಾಗ ಮಾತ್ರ ಮಾಸ್ಕ್ ಅನ್ನು ಹಾಕುವಂತದ್ದನ್ನು ನೀವು ನೋಡಬಹುದು. ವ್ಯಾಪಾರ ವಹಿವಾಟಿನಲ್ಲಿ ಸಂಡೇ ಬಜಾರ್ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಪೇಟೆಯಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಎಲ್ಲರೂ ಕೂಡ ಮಗ್ನರಾಗಿದ್ದಾರೆ ಹೊರತು ಸಾಮಾಜಿಕ ಅಂತರ ಆಗಲಿ ಅಥವಾ ಮಾಸ್ಕ್ ಗಳನ್ನು ಧರಿಸದೆ ಎಲ್ಲರೂ ಕೂಡ ಓಡಾಟವನ್ನ ನಡೆಸ್ತಾ ಇರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲೆಲ್ಲರೂ ಕೂಡ ಸಾರ್ವಜನಿಕರು ವ್ಯಾಪಾರಕ್ಕಾಗಿ ಸಂಡೇ ಬಜಾರ್ ಗೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಕೊರೋನಾ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇರುವಂತದ್ದು ಕಣ್ಣಾರೆ ನಾವು ಕಾಣಬಹುದು. ಇನ್ನಾದರೂ ಜನ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 20ನೇ ತಾರೀಕಿನ ನಂತರ 6500 ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗುತ್ತೆ ಅಂತ ಈಗ ಆಲ್ರೆಡಿ ಸಲಹಾ ಸಮಿತಿ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನಾದರೂ ಜನ ಎಚ್ಚೆತ್ತುಕೊಳ್ಬೇಕಾಗುತ್ತೆ, ಮಾಸ್ಕ್ ಹಾಗೂ ಸಾಮಾಜಿಕ ಅಂತರವನ್ನ ಕಡ್ಡಾಯವಾಗಿ ಕಾಯ್ದುಕೊಳ್ಬೇಕಾಗುತ್ತೆ. ಕ್ಯಾಮೆರಾ ಪರ್ಸನ್ ರವಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.